ಮೊದಲಿಗೆ ತಿಳಿಯೋಣ ಸಂಖ್ಯಾ ಫಲಿರುತ್ತೆ ಬನ್ನಿ ತಿಂಗಳು ಹುಟ್ಟತ ಇಪ್ಪತ್ತು ಎಲ್ಲರೂ ಕೂಡ ಸೂರ್ಯಗ್ರಹದ ಅಧೀನಕ್ಕೆ ಒಳಪಡ್ತಾರೆ ಅದೇ ರೀತಿ ಅಕ್ಷರಗಳು ಅಂತ ನೋಡಿದಾಗ ಇಂಗ್ಲೀಷ್ ಅಕ್ಷರಗಳು ಎ ಐ ಜೆ ಕ್ಯೂ ವೈ ಇನ್ನು ಕನ್ನಡದಲ್ಲಿ ನಾವು ನೋಡಿದ್ರೆ ಆ ಆನಲ್ಲೇ ಎರಡು ಆ ತಗೋಬೋದು ಆಮೇಲೆ ಜಾ ಎರಡನೇ ಜಾನು ತಗೋಬೋದು ಜಾ ಜಾ ಯಾ ಯಾ ಈ ತಗೋಬೋದು ಈ ತಗೋಬೋದು ಈ ಅಕ್ಷರಗಳು ಎಲ್ಲವೂ ಕೂಡ ಈ ಸೂರ್ಯಗ್ರಹದ ಅಧೀನಕ್ಕೆ ಒಳಪಡುತ್ತೆ ಒಂದು ಹತ್ತು ಕ್ಯೂ ಒಂದು ಬಿಟ್ಟುಬಿಡಿ ಇಂಗ್ಲೀಷ್ ಅಕ್ಷರ ಅದಷ್ಟೇ ಸೋ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆ ಮತ್ತು ಈ ಎ ಇಲ್ಲಂದರೆ ಇ ಇಲ್ಲಾಂದರೆ ಐ ಸೊ ಜಾ ಯಾ ಈ ಅಕ್ಷರಗಳೆಲ್ಲವೂ ಕೂಡ ಸೊ ಅಕ್ಷರದಲ್ಲಿ ಹೆಸರು ಇಟ್ಕೊಂಡ್ರೆ ಸಾಕು ಆ ಶಕ್ತಿ ಬಂದ್ಬಿಡುತ್ತೆ ಅವರ ಹೆಸರುಗಳೆಲ್ಲ ತಿತ್ತು ಅಂದರೆ ಸೂರ್ಯದ ಗ್ರಹದ ಅದನ್ನು ಕೊಳಪಟ್ಟು ಸೂರ್ಯನ ಕಾರಕತ್ವಗಳೇನಿದೆಯೋ ಅವರಲ್ಲಿ ಪ್ರತಿಬಿಂಬಿಸುತ್ತೆ ಅದಕ್ಕೆ ಸೂರ್ಯ ಗ್ರಹದ ಬಗ್ಗೆ ಹೆಚ್ಚು ಕಾರ್ಯಕ್ರಮದಲ್ಲಿ ಮಾತಾಡ್ಕೊಂಡು ಹೋಗಿದ್ದೀವಿ ಸ್ವತಂತ್ರವಾದಂಥ ಗ್ರಹ ಸ್ವತಂತ್ರವಾದಂಥ ಗ್ರಹ ತನ್ನನ್ನು ಅವಲಂಬಿಸಿ ಭಾಳಷ್ಟು ಜನ ಇದ್ದಾರೆ ಅನ್ನೋದಕ್ಕೋಸ್ಕರ ಜವಾಬ್ದಾರಿಯನ್ನು ಒತ್ತ ಗ್ರಹ ಅದು ಜವಾಬ್ದಾರಿಯನ್ನು ಹೊತ್ತ ಗ್ರಹ ತನ್ನೆಲ್ಲರೂ ಸುತ್ತಾ ಇದ್ದಾರೆ ಅಂದರೆ ಎಷ್ಟು ಜವಾಬ್ದಾರಿ ರೀ ಒಬ್ಬರ ಇಬ್ಬರ ನಾನು ನನ್ನನ್ನು ಅವಲಂಬಿಸಿರೋದು ಇಡೀ ಪ್ರಪಂಚ ಬ್ರಹ್ಮಾಂಡವೇ ನನ್ನನ್ನು ಅವಲಂಬಿಸಿದೆ ಅಂದರೆ ನಾನು ಎಷ್ಟು ಎಷ್ಟು ಪರ್ಫೆಕ್ಟಾಗಿರ್ಬೇಕು ನಾನು ಅಲ್ವಾ ಎಷ್ಟು ಪರ್ಫೆಕ್ಟಾಗಿರಬೇಕು ಎಷ್ಟು ಶುದ್ಧವಾಗಿರಬೇಕು ಎಷ್ಟು ನೈತಿಕತೆಯಿಂದ ಇರಬೇಕು ಎಷ್ಟು ವೈಚಾರಿಕತೆಯಿಂದ ಇರಬೇಕು ಎಷ್ಟು ಆಧ್ಯಾತ್ಮಿಕತೆಯಿಂದ ಇರಬೇಕು ಎಷ್ಟು ಆಡಳಿತಗಾರನಾಗಿರಬೇಕು ಎಷ್ಟು ಧರ್ಮಪರನಾಗಿರಬೇಕು ಎಷ್ಟು ಧರ್ಮ ನಿಷ್ಠೆಯಿಂದ ಇರಬೇಕು ಒಬ್ಬೊಬ್ಬ ಹೇಳ್ಕೊಂಡೋದ್ರೆ ಅಕ್ಷರಕ್ಕೆ ಲಕ್ಷವರ ಕೊಡಬೇಕು ಅಂಥ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋ ಕೊಟ್ಟಿರೋರೇ ಇವರು ಏನು ಮಾಡೋದು ಕಾಂಪಿಟೇಟಿವ್ ವರ್ಲ್ಡು ಈ ಸಿಕ್ಕಿದವನಿಗೆ ಸೀರುಂಡೆ ಅಂದಂಗೆ ಕೊಟ್ಟವನು ಕೊಡಂಗೆ ಈಸ್ಕೊಂಡವ್ ನೀರು ಭದ್ರ ಅಂದಂಗೆ ಆಗ್ಬಿಟ್ಟಿದೆ ಪ್ರಪಂಚ ಆದರೂ ಇವತ್ತು ನಾವು ಕೊಟ್ಟಿರೋದು ಒಂದು ಮಹಾನ್ ಭಾವನ ಬಗ್ಗೆ ಮಾತಾಡ್ತಾಯಿದ್ವಿ ನಿನ್ನೆಲ್ಲ ಮೊನ್ನೆ ಗುರುನಾನಕ್ ಅವರ ಜಯಂತಿ ಅದೇ ಪರಂಪರೆಯಲ್ಲಿ ಹುಟ್ಟಿದಂಥ ಒಬ್ಬ ಮಹಾನ್ ಭಾವ ಒಂಬತ್ತನೇ ಗುರು ಗುರು ತೇಗ್ ಬಹದ್ದೂರ್ ಗುರು ತೇಗ್ ಬಹದ್ದೂರ್ ಒಂಬತ್ತನೇ ಗುರು ಈತನ ದೇನಾದರೂ ನೀವು ಚರಿತ್ರೆ ಓದ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ದಿನ ಸಾಕಾಗಲ್ಲ ನಾನು ನೋಡಿದ್ರೆ ಇವಾಗ ರಾಶಿ ಫಲಗಳು ಎಲ್ಲ ನಿಮ್ಮ ಹತ್ರ ಒಪ್ಕೊಂಡಿರೋದಕ್ಕೋಸ್ಕರ ಐದು ನಿಮಿಷದ ಮೇಲೆ ಈ ಪುಣ್ಯಾತ್ಮನ ಬಗ್ಗೆ ಮಾತಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಬೇಸರದಲ್ಲಿ ಐದೇ ನಿಮಿಷದಲ್ಲಿ ಮುಡುಗಿಸ್ಬೇಕು ಅಂತ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ ನೋಡಿರಿ ಧರ್ಮವನ್ನು ಬಿ ಇತರ ಧರ್ಮಗಳನ್ನು ಅನ್ಯ ಧರ್ಮೀಯರಾಗಿ ನೋಡದೇ ಇರತಕ್ಕಂಥದ್ದೇ ತಾನು ಪಾಲಿಸ್ತಿರ್ತಕ್ಕಂಥ ಧರ್ಮಕ್ಕೆ ನಾನು ಕೊಡ್ತಿರ್ತಕ್ಕಂಥ ನ್ಯಾಯ ಅಂತ ಹೇಳ್ದೆ ಬೇರೆ ಧರ್ಮೀಯರನ್ನು ಅನ್ಯರನ್ನಾಗಿ ನೋಡದೆ ಇರತಕ್ಕಂಥದ್ದೇ ಧರ್ಮ ಅಂದ ಧರ್ಮ ಯಾವುದು ಅಂದರೆ ಅನ್ಯರನ್ನು ಬೇರೆಯವರಾಗಿ ನೋಡಬಾರ್ದು ಅದೇ ಧರ್ಮ ಅಂದಕ್ಕೋಸ್ಕರ ಶ್ರೇಷ್ಠ ರೈಟ್ ಧರ್ಮನ ಚ ಇದು ನಾನು ಧರ್ಮ ಅಂತ ಹೇಳ್ಕೊಳ್ತಕ್ಕಂಥದೇ ಧರ್ಮ ಅಂತೆ ಅನ್ಯ ಧರ್ಮೀಯರನ್ನ ಉಳಿಸ್ತಕ್ಕಂಥದ್ದೇ ಧರ್ಮ ಅಂತೆ ಅಂತ ಹೇಳ್ತಕ್ಕಂಥದ್ದನ್ನು ಪಾ ಮಾಡಿ ತೋರಿಸಿ ಹೋಗಿರತಕ್ಕಂಥ ಮಹಾನ್ ಸಿಖ್ ಗುರು ಮಾನವತಾವಾದಿ ಧರ್ಮಪರ ಇದ್ದಂಥ ಮಹಾನ್ ವ್ಯಕ್ತಿ ಗುರು ತೇಗ್ ಬಹದ್ದೂರ್ ನಮ್ಮೆಲ್ರಿಗೂ ಗೊತ್ತು ಮೊಘಲರು ಆಗಿನ ಕಾಲದಲ್ಲಿ ಆ ಸುಲ್ತಾನರು ದಬ್ಬಾಳಿಕೆ ಏನು ಅಂತ ಸಹೋದರರನ್ನ ಎಲ್ಲರನ್ನೂ ಕೂಡ ಕೊಂದುಬಿಟ್ಟು ಔರಂಗಜೇಬ್ ತನ್ನನ್ನು ತಾನು ಅಬ್ದುಲ್ ಮುಝಫ್ಫರ್ ಮೊಯುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಂತ ಘೋಷಿಸ್ಕೊಂಡ್ಬಿಡ್ತಾನೆ ನೋಡಿದ್ರ ಏನು ಹೆಸರು ಅಂತ ಅಬ್ದುಲ್ ಮುಜಫ್ಫರ್ ಮೊಯುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಂತ ಘೋಷಿಸ್ಕೊಂಬಿಡ್ತಾನೆ ಘೋಷಿಸ್ಕೊಂಬಿಟ್ಟು ಏನೋ ದೊಡ್ಡ ಸಂತ ಅಂತ ನಮ್ಮಲ್ಲಿ ಎಂತೆಂಥವ್ರಿಗೆಲ್ಲ ರಸ್ತೆ ಇಟ್ಟಿದ್ದಾರೆ ಪುಣ್ಯಾತ್ಮನಿಗೊಂದು ರಸ್ತೆ ಒಂದು ಪುತ್ಥಳಿ ಇಲ್ಲ ರೀ ಹಾಂ ಅಬ್ದುಲ್ ಮುಜಫ್ಫುರ್ ಮೊಯುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಹಾಂ ಘೋಷಿಸ್ಕೊಂಡ್ಬಿಡ್ತಾನೆ ಎಲ್ಲರನ್ನು ಕೋ ಮಾಡಿ ಯಾರ್ಯಾರಿದಾರೋ ಎಲ್ಲರೂ ಕೂಡ ಕಾಫಿರೇ ಅವನಿಗೆ ಎಲ್ಲರೂ ಕಲ್ಮ ಓದಬೇಕು ಇಲ್ಲಾಂದ್ರೆ ಮುಗಿತುಕೋಣ ಕತೆ ಅಂತ ಹೇಳಿ ಕಾಶ್ಮೀರಲ್ಲಿ ಅವಾಗ ಶೇರ್ ಅಫ್ಘಾನ್ ಖಾನೋ ಯಾರೋ ಅವನೊಬ್ಬ ಒಬ್ಬನ ಚೇಲ್ಲ ಅವನಿಗೆ ಅವನ್ನ ಕಳಿಸಿ ಎಲ್ಲಿ ತುಂಬ ಅತ್ಯಾಚಾರಗಳು ದುರಾಚಾರಗಳು ಮಾಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಕಾಶ್ಮೀರಲ್ಲಿ ಕಾಶ್ಮೀರ ಪಂಡಿತರೆಲ್ಲ ಬಹಳಷ್ಟು ಜನ ನೊಂದು ಹೆಣ್ಣು ಹೆಣ್ಣುಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡಿ ಓ ತಾಯಿ ಮಾತೆಯನ್ನೆಲ್ಲ ತುಂಬ ಗೋಳಿಕೊಳ್ಳೋ ಸಂದರ್ಭದಲ್ಲಿ ಅವ್ರು ಬರೋದು ಇವ್ರ ಹತ್ರಕ್ಕೆ ಗುರುಗಳೇ ಏನು ಮಾಡೋಣ ಅಂತ ಗುರುಗಳೇ ಏನು ಮಾಡೋಣ ಅಂತ ಬಂದಾಗ ಇವರು ಸರಿ ಏನು ನೀವು ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಹೋಗಿ ನೀವು ಎಲ್ಲರೂ ದ ಮತ ಚೇಂಜ್ ಅಂತ ಇದ್ದಾನೆ ಎಲ್ರಿಗೂ ಇಸ್ಲಾಂ ತಗೋ ಇಲ್ಲಾಂದರೆ ಸಾಯಿಸಿಬಿಡ್ತೀನಿ ಅಂತ ಇದ್ದಾನೆ ಕೊಂದುಬಿಟ್ಟಿದ್ದಾನೆ ಭಾಳ ಜನನ ಮತಾಂತರ ಆಗಲೇಬೇಕು ಎಲ್ಲರೂ ಕಲ್ಮ ಎಲ್ಲರೂ ಮುಸ್ಲಿಮ್ರು ಆಗಬೇಕಿಲ್ಲಾಂದ್ರೆ ಇಲ್ಲ ಕಣೋ ಅಂತ ಇದ್ದಾನೆ ಏನು ಮಾಡೋದು ಅಂತ ನೀವೇನು ಚಿಂತೆ ಮಾಡಿಬಿಡಿ ಹೋಗಿ ಅಂತ ಅವ್ರ ಸಣ್ಣ ವಯಸ್ಸು ಮಗು ಒಂದು ಒಂಬತ್ತು ವರ್ಷದ ಮಗು ಬರ್ತಾನೆ ಇವರಿಗೆ ಅವ್ರು ಬರ್ತು ಆ ಮಗು ಬೋರ್ಡ್ ಬರ್ತಾನೆ ಬಂದುಬಿಟ್ಟು ಏನಪ್ಪ ಏನೋ ಒಂಥರ ಇದ್ದಂಗೆ ಇದೆ ಏನಿಲ್ಲ ಕಣ ಮಗ ಚೆನ್ನಾಗಿದ್ದೀನಿ ನಾನು ಹ್ಞೂ ಇಲ್ಲ ಹೇಳಿಪ್ಪ ಏನು ವಿಷಯ ಆ ಮಗು ಒಂಬತ್ತು ವರ್ಷದ ಮಗು ನೋಡಿ ಅಪ್ಪ ಮಕ್ಕಳ ಸಂಬಂಧದ ಬಗ್ಗೆ ನಾವು ಮಾತಾಡ್ತೀವಿ ಧರ್ಮಚಿಂತನೆಯಲ್ಲಿ ಇದರಲ್ಲೇ ತಿಳ್ಕೊಂಡು ಎಂಥ ಧರ್ಮಚಿಂತನೆ ಇಲ್ಲ ಮಗ ಈಗ ಧರ್ಮವನ್ನು ಉಳಿಸ್ಲಿಕ್ಕೆ ಅಧರ್ಮವನ್ನು ಅಳಿಸಿ ಹಾಕೋದಕ್ಕೆ ಯಾರಾದರೂ ಒಬ್ಬರು ಮಹಾನುಭಾವರು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಆ ಥರ ಒಂದು ಕಗ್ಗಂಟಾದಂಥ ಪರಿಸ್ಥಿತಿ ಇದೆ ಅಂತ ಹೌದಪ್ಪ ನಿಮಗಿಂತಲೂ ಮಹಾಪುರುಷರು ಬೇಕಾ ಅದನ್ನು ಮಾಡೋದಕ್ಕೆ ನೀವೇ ಅಲ್ವೇನಪ್ಪ ಆ ಕೆಲಸ ಎಲ್ಲ ಮಾಡೋದು ಕೊಟ್ಟಿರೋದು ನೀವೇ ಮಾಡಿಪ್ಪ ಅದನ್ನು ಅಂತಾನೆ ಅವನಿಗೆ ಗೊತ್ತಿಲ್ಲ ಔರಂಗಜೇಬನ ವಿರುದ್ಧ ನಾವು ಧರ್ಮದ ಬಗ್ಗೆ ಮಾತಾಡಿದ್ವಿ ಅಂದರೆ ಏನಾಗುತ್ತೆ ಅನ್ನೋದು ಮಗು ಗೊತ್ತಿಲ್ಲ ಏನೋ ಅಂದ್ಬಿಟ್ಟೆ ನೀನು ಅಂದ್ಬಿಟ್ಟು ಶಬಾಷ್ ಮಗನೆ ನೀನೇ ಕಣ ಹತ್ತನೇ ಸಿಕ್ಕ ಗುರು ಅಂತ ಹೇಳ್ಬಿಟ್ಟು ಅವನನ್ನು ನೀನೇ ಸಿಕ್ಕಪಟ್ಟು ಕುತ್ಕೋ ಅವ್ನು ಗೊತ್ತಾಗ್ಬಿಡ್ತು ಔರಂಗಸೇಬನ್ನ ಎದ್ರಾಕಂಡ್ರೆ ಏನಾಗುತ್ತೆ ಅಂತ ಇವನಿಗೆ ಗೊತ್ತು ಮಗು ಗೊತ್ತಿಲ್ಲ ನೀನು ಗುರು ಅವರು ಮುಕ್ತವಾಗಿಡ್ರ್ರು ಅವ್ರ ಮಗನ ಕಾಪಾ ಇವನೇ ಕಣ ಹೇಳ್ಬಿಟ್ಟು ಅಲ್ಲಿರೋ ಸಹಚರರು ಅವ್ರ ತಮ್ಮಂದ್ರನ್ನೆಲ್ಲ ಕರ್ಕೊಂಡು ಔರಂಗಜೇಬ್ಗೆ ಅಲ್ಲಿ ಕಾಶ್ಮೀರಿ ಪಂಡಿತರಿಗೆಲ್ಲ ಹೇಳ್ತಾನೆ ಫಸ್ಟು ಕಾಶ್ಮೀರಿ ಪಂಡಿತರನ್ನೆಲ್ಲ ಮುಸಲ್ಮಾನರು ಮಾಡೋದಲ್ಲ ಒಬ್ಬ ಸಿಗ್ಗುರು ತೇಗ್ ಬಹದ್ದೂರ್ ಅಂತ ಇದ್ದಾರಲ್ಲ ಅವ್ರನ್ನ ಮುಸ್ಲಿಮ್ ಆಗಿ ಮತಾಂತರ ಮಾಡಿ ತೋರಿಸಲೇ ಮತಾಂಧ ಅಂತ ಹೇಳ್ರಿ ಅವನೇನು ಮಾಡ್ತಾನೆ ನೋಡೋಣ ಅಂತ ಹೇಳಿಕೆ ಕೊಟ್ಬಿಟ್ರು ಚಾನ್ಸ್ ಇದೆಯೇನ್ರಿ ಅವ್ನಿಗೆ ಅವರೊಂಬ ಉರಿದೋಗುತ್ತೆ ಮೈಯೆಲ್ಲ ಮೈಯಲ್ಲ ಏನು ಅಂದೆ ನಾನು ನನ್ನ ಪಂಡಿತರನ್ನ ಹಿಂದೂಗಳನ್ನೆಲ್ಲ ಮುಸಲ್ಮಾನರನ್ನ ಮಾಡಬೇಕು ಅಂದರೆ ನೀನು ಬಂದು ಸಿಕ್ಕಾಕ್ಕೊಂಡ ನಿನ್ನೇನು ಮಾಡ್ತೀನಿ ನೋಡು ಅಂತ ಕರ್ಕೊಂಡೋಗ್ತಾರೆ ಬಂದಿ ಮಾಡಿ ಇವ್ರ ಸಹಚರನೆಲ್ಲ ಕರ್ಕೊಂಡೋಗ್ತಾರೆ ಸರಿ ಬಿಡು ಕಾಶ್ಮೀರಿ ಪಂಡಿತರು ಇವ್ರನ್ನೆಲ್ಲ ನಾನು ಆಮೇಲೆ ಬದಲಾಯಿಸ್ತೀನಿ ರೈಟ್ ಫಸ್ಟು ನೀನು ನಿಮ್ಮ ಸಹಚರರೆಲ್ಲ ಮುಸ್ಲಿಮರಾಗಬೇಕು ಇಸ್ಲಾಂ ಓದಬೇಕು ಕಲ್ಮ ಓದಬೇಕು ಓದ್ರ ಓದಲ್ಲ ಸರ್ ಓದಲ್ಲ ಇವ್ರ ಕಣ್ಣು ಮುಂದೆನೇ ಅವ್ರ ಸಹಚರನೆಲ್ಲ ಕೊಲ್ತಾರೆ ಕೊಲ್ತಾರೆ ಇವ್ರು ತಮ್ಮಂದ್ರು ಇರ್ತಾರಲ್ಲ ಇವ್ರ ತಮ್ಮಂದ್ರನ್ನ ಏನೇನು ಮಾಡ್ತಾರೆ ಗೊತ್ತಾ ಒಬ್ಬನ್ನ ಬಿಸಿ ನೀರು ಕುದಿಸಿರೋ ಬಿಸಿ ನೀರಲ್ಲಿ ಇಳಿಸಿ ಇಳಿಸಿ ಎತ್ತುತ್ತಾರೆ ಕಣ್ಣು ಮುಂದೆ ಇನ್ನೊಬ್ಬ ತಮ್ಮನಿಗೆ ಸಜೀವವಾಗಿ ಎಣ್ಣೆ ಉಯ್ದುಬಿಟ್ಟು ಬೆಂಕಿ ಹೆಚ್ಚಿಬಿಡ್ತಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಕಣ್ಣಲ್ಲಿ ಒಂದೇ ಒಂದು ಸ್ವಲ್ಪ ಕೂಡ ವಿಚಲಿತನೇ ಆಗಲ್ಲ ತೇಗ್ ಬಹದ್ದೂರ್ ಎಂಥ ಸಿಕ್ಕ ಗುರು ರೀ ಎಂಥ ನಾವು ಹೇಳ್ತೀವಿ ಹೊತ್ತು ಎಂಥ ಕ್ರಾಂತಿಕಾರಿಗಳು ಗುರುಗಳು ಉಂಟಿದ್ದಾರೆ ಸ್ವಾಮಿ 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 ಇವ್ರ ಇತಿಹಾಸಗಳನ್ನ ಓದ್ತಾ ಇದ್ರೆ ನಡ್ಕೊ ಬರ್ತದ್ರಿ ನಾವೆಲ್ಲ ಏನೂ ಇಲ್ಲ ನಾವೆಲ್ಲ ಏನೂ ಇಲ್ಲ ನಮ್ಮ ಕಣ್ಣು ಮುಂದೆ ಏನೇನೋ ಮಾಡ್ತಾಯಿದ್ದಾರೆ ಭ್ರಷ್ಟರು ಅವ್ರನ್ನೇ ಯಾಕ್ರೋ ಹಿಂಗೆ ಮಾಡ್ತೀರ ಅಂತ ಕೇಳದೆ ಇರ್ತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಲ್ಲ ರೀ ನಾವೆಲ್ಲ ಕೈ ಚೆಲ್ಲಿ ಕೂತಿದ್ದೀವಿ ಅವತ್ತು ಆ ಥರ ಕುಳಿತಿದ್ದಾರೆ ಕಡೆಗೆ ಏನು ಮಾಡಿದ್ರು ಸರಿ ಎಲ್ಲರೂ ಇನ್ನು ನೀನು ಒಬ್ಬನೇ ಇರೋದು ಏನು ನಿನ್ನ ಕೆಲಸ ಏಯ್ ನನ್ನ ತಮ್ಮ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನು ಬಿಸಿನೀರಲ್ಲಿ ಹಾಕ್ತಾ ಇದೆಯಾ ಅವನು ಚಿತ್ರಹಿಂಸೆಯಲ್ಲಿ ನನ್ನನ್ನು ನೋಡ್ಕೊಂಡು ಸುಮ್ಮನೆ ಇದ್ದಾನೆ ನಮ್ಮಣ್ಣ ಸಿಕ್ಕ ಗುರು ನೀನೇನೋ ಹೇಳದಲ್ಲೇ ಕಲ್ಮ ಓದಂತೆ ಯಾವುದು ಓದಲ್ವಾಗಲೇ ಜೀವನ ತಾನೇನೋ ಸಾಯುತ್ತೆ ಸಾಯಿಸಲೈ ಅಂಥೇಳಿ ನನ್ನ ತಮ್ಮ ಆಹುತಿ ಆದ ನನ್ನ ತಮ್ಮ ಬಿಸಿನೀರಲ್ಲಿ ಕುದಿಸಿ ಸಾಯಿಸ್ಬಿಟ್ಟೆ ಏನೋ ನೀನು ಮಾಡ್ಕೊಳೋ ಜೊತೆಲಿ ಹಂಗೆ ಗೋಡೆ ಕಟ್ತಾರೋ ಒಬ್ಬನ ಜೀವಂತವಾಗಿ ಓ ನಡಗಲ್ಲ ಎದುಕೊಳ್ಳಲ್ಲ ಕಡೆಗೆ ಒಂದೇ ಸಾರಿ ಕತ್ತರಿಸ್ಬಿಡ್ತಾನೆ ತಲೆನ ಕಚ್ಚಕ್ಕಂತ ಒಂದೇ ಸಾರಿ ಒಂದೇ ಏಟಲ್ಲಿ ಕತ್ತರಿಸ್ಬೇಕು ಇವನು ತಲೆನ ಅಂತಾನೆ ಕತ್ತರಿಸ್ಬಿಡ್ತಾರೆ ತಲೆ ಹೋಯ್ತು ತಲೆ ಹೋಯ್ತು ತಮ್ಮಂದ್ರನ್ನ ಕುದಿಸಿ ಬಿಸಿ ನೀರಲ್ಲಿ ಹಾಕಿದ್ರು ಬೆಂಕಿ ಹೆಚ್ಚಿಬಿಟ್ರು ವಿಚಲಿತನಾಗಿಲ್ಲ ಆ ಥರ ಏನಾದರೂ ವಿಚಲಿತನಾಗ್ಬಿಡಿದ್ರೆ ಇವತ್ತು ಸಿಖ್ ಧರ್ಮ ಇರ್ತಾ ಇಲ್ಲ ಹಿಂದೂ ಧರ್ಮ ಇರ್ತಾ ಇತ್ತಾ ನೋಡಿದ್ರ ಬೇರೆ ಧರ್ಮವನ್ನು ಕಾಪಾಡ್ಕೊಳ್ಳೋದು ಬೇರೆ ಧರ್ಮನ ಗೌರವಿಸ್ತಕ್ಕಂಥದ್ದು ಆವತ್ತಿನ ಕಾಲಕ್ಕೆ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಹಿಂದೂ ಧರ್ಮವನ್ನು ಕಾಪಾಡಬೇಕು ಅಂತ ಹೇಳ್ತಕ್ಕಂಥ ಸಿಖ್ ಧರ್ಮದ ಗುರುವಿಗೆ ಗೊತ್ತಿತ್ತು ಅದು ಏಯ್ ಸನಾತನವಾದಂಥ ಧರ್ಮ ಕಣೋ ಅದು ಹಿಂದೂ ಧರ್ಮ ಆ ಧರ್ಮವನ್ನು ಕಾಪಾಡಬೇಕಾದ್ದು ನಮ್ಮ ಧರ್ಮ ಕಣ ಅಂತ ಹೇಳಿ ತಾನೇ ಮಹಾನುಭಾವ ಇವತ್ತು ಅದೇ ಬಿಟ್ಟು ಕೆಲ ಅಂದರೆ ಒಬ್ಬೊಬ್ಬ ಅವರುಗಳಿಗೆ ಕಷ್ಟ ಅಂತ ಮಹಾನುಭಾವ ಇವರು ಒಂದೇ ಸಂಖ್ಯೆಯಲ್ಲಿ ಹುಟ್ಟಿದಂಥವ್ರು ಏಪ್ರಿಲ್ ತಿಂಗಳು ಹುಟ್ಟಿದವರು ನಮ್ಮ ಮಕ್ಕಳು ಕೂಡ ಇದೇ ತಾರೀಕಲ್ಲಿ ಹುಟ್ಟಿರ್ತಾರೆ ಇವತ್ತು ನೋಡಿ ಮತ್ತೆ ಕಾಲ್ ಮಾಡಿದ ತಕ್ಷಣ ನನ್ನ ಮಗ ಓದ್ತಿಲ್ಲ ನನ್ನ ಮಗ ಬರೀತಿಲ್ಲ ಇದೇ ಆಗೋಯ್ತು ಗೋಳು ನನ್ನ ಮಗ ಏನೊಂದು ಒಳ್ಳೆ ಕೆಲಸ ಮಾಡ್ತಾನೆ ಬಿಡಿ ಹಠ ಇದೆ ಛಲ ಇದೆ ಧೈರ್ಯ ಇದೆ ಒಂದೇ ತರಿ ಕೊಟ್ಟಿರೋ ಮಗ ಅಲ್ವಾ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಸೋಣ ಅಂತ ಅಪ್ಪ ಅಮ್ಮನಿಗೆ ಅನ್ನಿಸ್ತಾ ಇಲ್ಲ ಅನ್ನಿಸ್ಬೇಕು ಅಂದರೆ ನಮ್ಮ ಧರ್ಮ ಇಲ್ಲ ನಮ್ಮ ಧರ್ಮ ಇಲ್ಲ ಅಂದರೆ ದೇಶ ಇಲ್ಲ ದೇಶ ಇಲ್ಲ ಅಂದರೆ ಧರ್ಮ ಇಲ್ಲ ಧರ್ಮ ಇಲ್ಲ ಅಂದರೆ ದೇಶ ಇಲ್ಲ ಧರ್ಮ ದೇಶಗಳು ಎರಡೂ ಇಲ್ಲ ಅಂದರೆ ನಾವಿಲ್ಲ 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 ಅಂದರೆ ಆಮೇಲೆ ಇನ್ನೇನೂ ಇಲ್ಲ ಅಲ್ವಾ ಸ್ನೇಹಿತರೆ ಅದರಿಂದ ಈ ಪುಣ್ಯಾತನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಮಾತಾಡಿದ ಒಂದು ಏಳು ನಿಮಿಷ ನನಗೆ ತೃಪ್ತಿ ಇಲ್ಲ ತೃಪ್ತಿ ಇಲ್ಲ ಈ ಥರ ಪುಣ್ಯಾತ್ಮನ ಬಗ್ಗೆ ಯಾವನು ಸಿನಿಮಾ ತೆಗಿಯಲ್ಲ ಹ್ಞೂ ತೆಗೀತಾರೆ ತೆಗೀತಾರೆ ಯಾವನು ಅವ್ರ ಬಗ್ಗೆಯೆಲ್ಲ ತೆಗಿತಾರೆ ನಡೀಲಿ ಯಾವತ್ತೂ ಧೃತಿಗೆಡಬೇಡಿ ಸನಾತನ ಹಿಂದೂ ಧರ್ಮ ಆ ಧರ್ಮವನ್ನು ಉಳಿಸ್ಲಿಕ್ಕೆ ಹಿಂದೂ ಧರ್ಮದವರೇ ಬೇಕಾಗಿಲ್ಲ ಅನ್ಯ ಧರ್ಮೀಯರಲ್ಲಿ ಕುಳಿತು ಸಿಖ್ ಧರ್ಮದಲ್ಲಿ ಕುಳಿತು ಅದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಂಥ ಮಹಾನುಭಾವರು ಎಷ್ಟೋ ಜನ ಇದ್ದಾರೆ ಯಾಕೆಂದರೆ ಆ ಸನಾತನ ಹಿಂದೂ ಧರ್ಮದ ಶ್ರೇಷ್ಠತೆ ಅಷ್ಟಿದೆ ಆ ಸನಾತನ ಧರ್ಮದ ಶ್ರೇಷ್ಠತೆಗೆ ಇನ್ನೊಂದು ಮಣಿ ಮುಕುಟವನ್ನು ಕೊಟ್ಟಂಥದ್ದು ಸಿಖ್ ಧರ್ಮದ ತೇಗ್ ಬಹದ್ದೂರ್ ಗುರು ತೇಗ್ ಬಹದ್ದೂರ್ ಅಂತ ಹೇಳ್ಕೊಳ್ತಾ ಮಕ್ಕಳನ್ನ ಅದೇ ರೀತಿ ಬೆಳೆಸಿ ದೇಶ ಮೊದಲು ಧರ್ಮ ಮೊದಲು ಆಮೇಲೆ ಕಣ ನಾವೆಲ್ಲ ಅದಕ್ಕೇನಾದರೂ ಚ್ಯುತಿ ಬರುತ್ತೆ ಅಂದರೆ ಕಚ್ಚೆ ಕಟ್ಟಿ ಟೊಂಕ ಕಟ್ಟಿ ನಿಲ್ಲಬೇಕು ಕಣ್ರ ಯಾರಾಗಿದ್ರು ಸರಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಯಾಕೆ ಚಲದಂಕ ಮಂಕರಾಗಿ ಮ ಚಲದಂಕ ಇದಾಗಿ ನಮ್ಮ ಮಕ್ಕಳನ್ನ ಬೆಳೆಸಿ ಚಲದಂಕ ಮಲ್ಲ ಚಲದಂಕ ಮಲ್ಲರಾಗಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು ಬಿಡುತ್ತೆ ಅಷ್ಟೇ ನಮಸ್ಕಾರ ನಾನು ನಿಮ್ಮ ಜೈ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು